ಅದಕ್ಕೆ ರಾಕೇಶ್ ಅವ್ರಿಗೂ ದರ್ಶನ್ಗೂ ಫೋನ್ ಮಾಡಿದೆ, ಬನ್ನಿ ಬೇಗ ಅಂತ. ಸರಿ ಬರ್ತಾವೀನಿ ಅಂತ ಅವ್ರು ಅಷ್ಟೊತ್ತಿಗೆ ಬಂದರು, ಒಂದು 20 ನಿಮಿಷ ಅರ್ಧ ಗಂಟೆಲಿ ಬಂದರು. ಬಂದಮೇಲೆ ಇವ್ರು ನೋಡಿದ ತಕ್ಷಣ ಅವ್ರು ಶಾಕ್ ಆದರು, ಅರುಣಾ ಕುಮಾರಿ ಅನ್ನೋರು, ದರ್ಶನ್ ಮೇಲೆ ಅಂತ. ಆಮೇಲೆ ಸಡನ್ನಾಗಿ ನೋಡಿದ ತಕ್ಷಣ ವಾಪಸ್ ಹೋಗಿ ಯಾರಿಗೋ ಫೋನ್ ಮಾಡಿದ್ರು, ದರ್ಶನ್ ಮೇಲೆ ಅಂತ ಬಂದಿದ್ದಾರೆ ಸರ್ ಇಲ್ಲಿ ಏನು ಮಾಡೋದು ಅಂತ ಫೋನ್ ಮಾಡಿದ್ರು. ಮಾಡಾದ್ಮೇಲೆ ಇಮಿಡಿಯೇಟ್ ವಾಪಸ್ ಬಂದರು, ಬಂದು ಕೂತ್ಕೊಂಡ್ರು. ಹರ್ಷ ಅವ್ರು ಕೇಳಿದ್ರು, ನಾನು ಕೇಳಿದೆ ಇವ್ರು ಗೊತ್ತಾ ಹರ್ಷ ಗೊತ್ತಾ ಅಂತ. ಇಲ್ಲ ಅಂದರು. ರಾಕೇಶ್ ಪಾಪಣ್ಣ ಅವ್ರು ಗೊತ್ತಾ ಅಂದೆ. ಇಲ್ಲ ಅಂದರು. ಬ್ಯಾಂಕ್ ಆಮೇಲೆ ಹರ್ಷ ಅವ್ರು ಕೇಳಿದ್ರು, ನಾನು ಬಂದಿದ್ದು ಬ್ಯಾಂಕಿಗೆ ಅಂತ ಕೇಳಿದ್ರು. ಆಯಂ ಹೇಳಿರೋದು ಇವರು ಮತ್ತು ಹರ್ಷ ಮೇಲೆ ಅಂತ ಬ್ಯಾಂಕಿಗೆ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಫಸ್ಟು ಇವ್ರು ಬರೋಕ್ಕೆ ಮುಂಚೆ ನಾನು 20 ಮಿನಿಟ್ಸ್ ಮಾತಾಡಿದೆ ಅವ್ರಿಗೆ ಕೂರಿಸ್ಕೊಂಡು. ಫಸ್ಟ್ ಹೇಳಿದ್ದು ಇವರೇ ಬಂದಿದ್ರು ಅಂತ, ಇವರು ಮತ್ತು ಅವರು. ಇವ್ರು ಬೆಂಗಳೂರಿದ್ದರು, ಬರೋದು ಲೇಟ್ ಆಯಿತು, ಅಲ್ಲಿಗೆ ಬರಲ್ಲ ತೋಟಕ್ಕೆ. ಇವರು ಅವ್ರು ಬಂದರು, ಅವರು ರಾಕೇಶ್ ಪಾಪಣ್ಣ ಬಂದರು. ಬಂದು ಅವ್ರು ನೋಡ್ತಿದ್ದಂಗೆ ಶಾಕ್ ಆಗಿಬಿಟ್ಟು ಫೋನ್ ಮಾಡಿದ್ರು. ಅದಾದಮೇಲೆ ಇವರಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರು ಹರ್ಷ ಕೇಳಿದ್ರು, ನಾನು ಒಬ್ಬ ನನ್ನ ಪ್ರಾಪರ್ಟಿ ಮೇಲೆ ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಲೋನ್ ತಗೋತಾಯಿದ್ದೀನಿ, ಅಂದಮೇಲೆ ನನಗೊಂದು ಕಾಲ್ ಯಾಕೆ ಮಾಡಿಲ್ಲ ನೀವು ಬ್ಯಾಂಕಿಂದ ಅಂತ ಎಲ್ಲ ಸ್ಟಾರ್ಟ್ ಆಯಿತು. ಅದೇ ಹರ್ಷ ಗೊತ್ತಂದ್ರೆ ಗೊತ್ತಿಲ್ಲ ಅಂದರು, ದರ್ಶನೂ ಗೊತ್ತಿಲ್ಲ, ಇವರೊಬ್ಬರು ಗೊತ್ತು ಅಂದರು, ರಾಕೇಶ್ ಶರ್ಮಾ ಗೊತ್ತು ಅಂದರು. ಆಮೇಲೆ ಈಗ ನೀವು ಆ್ಯಕ್ಚುಲಿ ಫೋಟೋ ಹಾಕ್ತಿದ್ದಾರಲ್ಲ ಇಲ್ಲಿ, ಆ್ಯಕ್ಚುಲಿ ರಾಕೇಶ್ ಶರ್ಮಾ ಅಂತ ತಕ್ಷಣ ಕಾರ್ ಹತ್ರ ನಿಂತಿದ್ದು, ಅದು ಫೇಸ್ಬುಕ್ಕಿಂದ ತೆಗೆದಿರೋದು ಪ್ರೊಫೈಲು. ಹಾಗೆ ಆ್ಯಕ್ಚುಲಿ ಅದು 2 ಇಯರ್ಸ್ ಆಗಿತ್ತಪ್ಪನಿ, ಯಾಕೆ ಕೂದಲ ಬಿಟ್ಟಿದ್ದ ಆ ಫೋಟೋ ತೆಗೆದು ತೋರಿಸಿದ್ರೆ ಇವನೇ ಹರ್ಷ ಶರ್ಮಾ ಅಂತ. ಆಮೇಲೆ ಹರ್ಷ ಶರ್ಮಾನು ಆ್ಯಕ್ಚುಲಿ ಇದೇನು ರಾಕೇಶ್ ಶರ್ಮಾನು ಆ್ಯಕ್ಚುಲಿ ಫೋನ್ ಮಾಡ್ತಾಯಿದ್ರೆ ನೀವು ಇದನ್ನು ಕೊಟ್ಬಿಡಿ ಹಂಗೆ ಹಿಂಗೆ ಅಂತ. ಆಮೇಲೆ ನನಗೆ ಆ್ಯಕ್ಚುಲಿ 45 ಲಕ್ಷಕ್ಕೋ ಬ್ರೈಬ್ ಕೊಡ್ತೀನಿ ಅಂತಂದ್ರು. ರಾಕೇಶ್ ಪಾಪಣ್ಣನೇ ಈ ಕೇಸಲ್ಲಿ ಕಿಂಗ್ ಪಿನ್ನು ಅಂತ ಹೇಳಿದ್ರು ನನಗೆ. ರಾಕೇಶ್ ಪಾಪಣ್ಣ ಗೊತ್ತಾ ನಿಮ್ಗೆ ಅಂತ ಕೇಳಿದ್ಗೆ, ಹೌದು ಸರ್ ಅವರೇ ಕಿಂಗ್ ಪಿನ್ನು, ಪ್ರೆಷರ್ ಆಗ್ತಿರೋದು ಅವರೇ. ಆಮೇಲೆ ಧೀರೇಶ್ ಹೇಳಿದ್ರು, ಧೀರೇಶ್ ಪ್ರಸಾದ್ ಅವರು ಅವರೇನೋ ಪ್ರಭಾವಿ ರಾಜಕಾರಣಿ ಅಂತಲ್ಲ, ಅವರ ರಿಲೇಷನ್ಸ್ ಅಂತಲ್ಲ, ಅವರು ಪ್ರೆಷರ್ ಆಗ್ತಿದ್ದಾರೆ. ಏನಂತ ಪ್ರೆಷರ್ ಆಗ್ತಿದ್ದಾರೆ ಅಂತ ಕೇಳಿದೆ. ಪ್ರೆಷರ್ ಏನು ಮೇಡಮ್ ನಿಮ್ಗೆ ಇರೋದು ಅಂತ. ಲೋನ್ ಸ್ಯಾಂಕ್ಷನ್ ಮಾಡಿ ದರ್ಶನ್ ಅವ್ರನ್ನ ಕರ್ಕೊಬಂದು ನಾನು ಸೈನ್ ಹಾಕ್ತೀನಿ ಬ್ಯಾಂಕಲ್ಲಿ, ನಾನೇ ಶ್ಯೂರಿಟಿ ಕೊಡಿಸ್ತೀನಿ, ಕರ್ಕೊಬಂದು ಮಾಡಿಸ್ತೀನಿ ಅಂತ ಹೇಳಿದ್ರು. ಯುವರೇಶ್ ಹೇಳಿದ್ರು ಮತ್ತೆ ಹರ್ಷ ಅವ್ರು ಕೇಳ್ತಾರೆ, ಹರ್ಷ ಮತ್ತೆ ರಾಕೇಶ್ ಮತ್ತೆ ಹರ್ಷ ಮಾತಾಡಿ ನೀವು. ಆಮೇಲೆ ತೋಟದಲ್ಲಿ ಏನಂತ ಹೇಳಿದ್ರು? ಅದೇ ನನ್ನ ಪರಿಚಯದ ಕೇಳಿದಕ್ಕೆ ಪರಿಚಯ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಮತ್ತೆ ನಾನು ಅಪ್ಲೈ ಮಾಡಿದೆ ಅಂತ ಹೇಳಿದ್ರು, ನಿಮ್ಮ ಹತ್ರ CCTV ರೆಕಾರ್ಡಿಂಗ್ ಏನಾದ್ರೂ ಇದ್ರೆ ತೋರಿಸಿ ಅಂತ. ಯಾವ ಬ್ರಾಂಚ್ ಅಂತ ಕೇಳಿದ್ವಿ ನಾವು, ಸೌತ್ ಎಂಡ್ ಸರ್ಕಲ್ ಬೆಂಗಳೂರು ಬ್ರಾಂಚ್ ಅಂತ ಹೇಳಿದ್ರು. ಅವಳು ನಾವು ಹರ್ಷ ಅಂತ ಹೇಳಿದ್ರೆ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟು ಅದು ಕಾರಲ್ಲಿ ಕೂತ್ಕೊಂಡ್ಲು. ಆ ಇಬ್ಬರು ಹುಡುಗರನ್ನು ಕರ್ಕೊಂಡು ಹೋದ್ರು, ಲೇಡಿ ಇದ್ರು, ದರ್ಶನ್ ಅವ್ರ ತೋಟದಲ್ಲಿ ಇತ್ತು, ನಾವು ಏನು ಮಾಡೋಕ್ಕಾಗಿಲ್ಲ, ವಾಪಸ್ ಬಂದ್ವಿ. ರಸ್ತೆಯಲ್ಲಿ ಅವ್ರಿಗೆ ಫೋನ್ ಮಾಡಿ ಐಡಿ ಕಾರ್ಡ್ ಕಳಿಸಿ ಅಂತ ಹೇಳಿದೆ, ನಿಮ್ಮ ಐಡಿ ಕಾರ್ಡ್ ಬ್ಯಾಂಕ್ ಐಡಿ ಕಾರ್ಡ್ ಇದ್ರೆ ಕಳಿಸಿ ಅಂತ. ಬ್ಯಾಂಕ್ ಐಡಿ ಕಾರ್ಡ್ ಮನೇಲಿದೆ, ಇಲ್ಲಿಲ್ಲ ಮನೆಗೆ ಹೋಗಿ ಕಳಿಸ್ತೀನಿ ಅಂತ ಹೇಳಿದ್ರು. ನಮ್ಗೆ ಆವಾಗಲೂ ಡೌಟ್ ಬಂತು, ಕೋವಿಡ್ ಟೈಮಲ್ಲಿ ಬೆಂಗಳೂರಿಂದ ಮೈಸೂರು ಬಂದಿದ್ದಾಳೆ, ಐಡಿ ಕಾರ್ಡ್ ಇಲ್ಲ ಅಂತ ಹೇಳ್ತಾಳೆ, ಏನೋ ಡೌಟ್ ಆಯಿತು. ಶರ್ಮಾ ಅವರು ಬಂದರು ಅಷ್ಟೊತ್ತಿಗೆ, ನಾವು ಕೂತೆಲ್ಲ ಮಾತಾಡಿ ಇವ್ರಿಗೆ ಆ್ಯಕ್ಚುಲಿ ವಿಷಯ ಇಷ್ಟು ಬಂತು. ಸರಿ ಎಲ್ಲ ಕೂತ್ಕೊಂಡ್ರು, ಇವ್ರು ಹೇಗಿದ್ರು ಮೆಸೇಜ್ ಕಳಿಸ್ತಾ ಇರಲ್ಲ, ಕಾಲ್ ಮಾಡಿ ಇಲ್ಲ ಇದು ಮಾಡಿ ಅಂದರೆ ಕಾಲ್ ಯು ಬ್ಯಾಕ್ ಅಂತ ಏನಾಗಿದೆ. ಅದು ಡಬಲ್ ಸಿಮ್ ಇದೆ ಅವ್ರ ಮೊಬೈಲ್, ಡ್ಯುವಲ್ ಸಿಮ್. ಇನ್ನೊಂದು ಸಿಮ್ಮಿಂದ ಕಾಲ್ ಯು ಲೇಟರ್ ಅಂತ ಬಂತು. ಇದ್ಯಾರು ಸಿಮ್ಮು ಹೋಗ್ಲಿ ತೆಗೆದು ನೋಡಿದ್ರೆ ಅದರಲ್ಲಿ ಕುಮಾರ್ ಅಂತ ಒಂದು ಓಪನ್ ಆಯಿತು. ಇವ್ರು ಇದ್ಯಾರೇ ಹೊಸ ಕುಮಾರ್ ಗಿಮಾರ್ ಅಂತ ಇದೀವಿ ಅಂತಂದರೆ ಶರ್ಮಾ ಇವ್ರನ್ನೆಲ್ಲೋ ನೋಡಿದ್ದೀನಿ ನಾನು ಅಂದರೆ ಕಟ್ ಮಾಡಿದ್ರೆ ಇವ್ರು ಯೂನಿಯನಲ್ಲಿ ಆ್ಯಕ್ಚುಲಿ ಈಸ್ ಅ ಸೆಕ್ಯೂರಿಟಿ ಗಾರ್ಡ್, ಫ್ರಂಟ್ ಆಫೀಸ್ ಗಾರ್ಡ್. ಇವನ್ ಯಾರಿಗೆ ಬರ್ತಾ ಇದೆ ಅದರಲ್ಲಿ ಎಂಬಿಟ್ಟು ಫೋನ್ ಮಾಡಿ ಕುಮಾರ್ಗೆ ಹೇಳಿದ್ರೆ, ಕುಮಾರ್ ಯಾರ್ದು ಇದು ಏನು ಅಂತಂದರೆ ಏನು ನಂಬರ್ ಸರ್ ಅದು ಹಂಗೆ ಹಿಂಗೆ. ಅರುಣಾ ಕುಮಾರಿಗೆ ಗೊತ್ತಾ? ಏ ಗೊತ್ತು ಸರ್, ನನ್ನ ಮಿಸ್ಸಸ್ಸೇ ಅವರು. ನಿಮ್ಮ ಮಿಸ್ಸಸ್ಸಾ? ಸಿ ಎಲ್ಲೆಲ್ಲಿ ಕನೆಕ್ಟ್ ಪಡೆಯುತ್ತೆ ನಮಗೂ ಅನ್ನೋದಕ್ಕೆ, ನಿಮ್ಮ ಮಿಸ್ಸಸ್ಸಾ? ಇದೇನು ಮತ್ತೆ ಹಂಗೆ ಅಂತಂದ್ಬಿಟ್ಟು ಇವ್ರು ಕೂತ್ಕೊಂಡು ರಾತ್ರಿ ಎಲ್ಲ ಇತ್ತು ತೆಗೆದ್ರೆ ಶೀಸ್ ಆ್ಯಕ್ಚುಲಿ. ಬನ್ನಿ ಕುಮಾರ್, ಎಲ್ಲಿದ್ದಾರೆ ಅವರು? ಕುಮಾರ್ ಬನ್ನಿ, ಬರಿ ಬರಿ ಕುಮಾರ್ ಮಸ್ತಾಗಿ. ಸಾರಿ ಕುಮಾರ್ ಪಾಪ, ನಿಮ್ಮನ್ನ ಆಕ್ಚುಲಿ ಯಾವಾಗ ಕುಂದ್ರೆ ಕೊಡ್ತೀವಿ. ಇವ್ರು ಕುಮಾರ್, ಇವ್ರ ಮಿಸಸ್ ಅವರಂತೆ. ಫ್ರಮ್ 8 ಇಯರ್ಸ್ ದೇ ಆರ್ ನಾಟ್ ಟುಗೆದರ್. ಇದೊಂದು ಪಾಯಿಂಟ್ ಇಟ್ಕೊಳ್ರಿ. 8 ವರ್ಷದಿಂದ ಯೂನಿಯನ್ ಮೈಸೂರು ಯೂನಿಯನ್. ಸರಿ, ನಿಮಗೆ ಹೆಂಗೆ ಏನು ಅಂತಂದ್ಬಿಟ್ಟು ಆಮೇಲೆ ಇವರೆಲ್ಲ ಫೋಟೋ ತಗೊಂಡೆಲ್ಲ ಮಾಡಿ ಓಕೆ ನಿಮ್ಮ ಮಿಸ್ಸಸ್ ಏನ ಬ್ಯಾಂಕ್ ಎಂಪ್ಲಾಯ್ನ ಇನ್ನೊಂದು ಅಂತ ಕೇಳಿದ್ರೆ, ಸರ್ ಅವ್ರು ಸೆಕೆಂಡ್ ಇಯರ್ PC ಪಾಸ್ ಆಗಿಲ್ಲ. ನೀವು ಹೇಳಿ ಸ್ವಾಮಿ, ನಿಮ್ದು ಹೇಳಿ. ಹೌದು ಸರ್, ಅವರು ಸೆಕೆಂಡ್ PC ಆಗಿಲ್ಲ, ಬಟ್ ಆದರೂ ಅದು ಹೆಂಗೆ ಬ್ಯಾಂಕ್ ಮ್ಯಾನೇಜರ್ ಏನು ಗೊತ್ತಿಲ್ಲ. ನಾನು ಐ ಡಿ ಕಾರ್ಡ್ ನೋಡಿದೆ ಸರ್, ಭಾಷೆ ತೋರಿಸಿದ್ದು ನನಗೆ, ನನಗೆ ಅದು ಗೊತ್ತಿಲ್ಲ ಸರ್, ಮೊನ್ನೆನೇ ಗೊತ್ತಾಗಿದ್ದು. ಅವತ್ತೊಂದು ಫಸ್ಟ್ ವರ್ಷ ಸರ್ ನನಗೆ ಒಂದು ಫೋನ್ ಮಾಡಿಬಿಟ್ಟು ಹೇಳಿದ್ರು ಸರ್, ಅರುಣ ಗೊತ್ತಾ ನಿಮಗೆ, ಅರುಣ ಅಪ್ಪು ಅಂತ ಅಂದ್ಬಿಟ್ಟು ಅಂತ ಕೇಳಿದ್ರು. ಹೌದು ಸರ್ ಗೊತ್ತು ಅಂತ ಹೇಳಿದೆ. ಹೆಂಗೆ ಹೆಂಗೆ ಪರಿಚಯ ಏನು ಅಂತ ಅಂದಿದ್ದಕ್ಕೆ ಅವರು ನಮ್ಮ ಮಿಸಸ್ ಆಗಿದ್ದರು. ನಮ್ಮದು ಆ್ಯಕ್ಚುಲಿ ನಾವು ದೂರ ಇದ್ದೀವಿ ಈಗ, ತುಂಬ 4-5 ವರ್ಷದ ಮೇಲಿಂದ ನಾವು ಕಾಂಟ್ಯಾಕ್ಟ್ ಇಲ್ಲ. ಸೊ ಹಂಗಾಗಿ ಗೊತ್ತಿದೆ ಅಷ್ಟೇ ಸರ್, ಟೆಚರ್ ಇಲ್ಲ ಅಂತ ಹೇಳಿದ್ವಿ ಅಷ್ಟೇ. ಇಲ್ಲ ಆ್ಯಕ್ಚುಲಿ ಮಗ ಇದ್ದಾನೆ. ಏನು ಹೋಗ್ತಾರೆ ನಿಮ್ಮ ಮಗ ಪಾಪ? 7th standard. ಯಾಕಂದ್ರೆ ತಂದೆ ಮಗ ಮಾತಾಡ್ತಿರ್ತಾರೆ ಅವ್ರ ಇದ್ರ ಫೋನಲ್ಲಿ ಏನಾಗಿದೆ, ಮೆಸೇಜ್ಗಳು ಬರ್ತಾ ಇದೆ.
ಅಪ್ಪ ಯು ನೋ ಹೂ ಇಸ್ ಧೀರಸ್ ಪ್ರಸಾದ್, ಇವ್ರದ್ದು ಆಕ್ಚುಲಿ ಏನೋ ಬರ್ಡೇ ಏನೋ ಫೋಟೋ ತಗೊಂಡಿದ್ದಾರೆ, ಇವ್ರು ಹಾಕೊಂಡಿದ್ದಾರೆ ಸ್ಟೇಟಸ್ ಆಗಿ, ಅದನ್ನ ತೆಗೆದು ಇವ್ರು ಯಾರು ಗೊತ್ತಾ ಅಂದ್ಬಿಟ್ಟು ಅದು ಬಂದಿದೆ. ನಮ್ಗೆ ಇದೇನು ಕನ್ಫ್ಯೂಷನ್ ನಮಗೂ ಅಂತಲ್ಲ, ಯಾಕಂದ್ರೆ ಒಂದು ಸಿ ಎಲ್ಲರೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಪೊಲೀಸ್ ವರದಿ ಅಂದ್ಬಿಟ್ಟು ನಾವು ಸುಮ್ಮನೆ ಇರ್ತೀವಿ. ಬಟ್ ಆದರೂ ಕೆಲವು ನಮ್ಮ ತಲೆಗಳು ಓಡ್ತಾವಲ್ಲ, ಈಗ ಆಯಾ ಮಗಳು ಎಲ್ಲೆಲ್ಲಿ ಏನೇನು ಅಂತ ನಮಗೂ ಗೊತ್ತಾಗಲ್ಲ. ಸರಿ ಆಯಿತು, ಇವರು ಅವತ್ತೆಲ್ಲ ಪಾಪ ರಾತ್ರಿ ತಲೆ ಕೆಡಿಸ್ಕೊಂಡ್ರು, ಬೆಳಗ್ಗೆಗೆ ಆ್ಯಕ್ಚುಲಿ ಬರ್ತೀವಿ ನಿಮ್ಮ ಬ್ಯಾಂಕು ಎಲ್ಲಿಗೆ ಅಂತಂದು ಸೌತ್ ಆ್ಯಂಡ್ ಸರ್ಕಲ್.